ಕೆಆರ್ಪೇಟೆಯಲ್ಲಿ ಮೂರು ದಿನಗಳ ಅಂತರದಲ್ಲಿ ಬೋನಿಗೆ ಬಿದ್ದ ಎರಡನೇ ಚಿರತೆ. ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ಗ್ರಾಮಸ್ಥರು. ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ದಬ್ಬೆಘಟ್ಟದ ಬಳಿ ನರೇಂದ್ರ ಪ್ರಸಾದ್ ಕಬ್ಬಿನ ಗದ್ದೆಯಲ್ಲಿ ಭಾರೀ ಗಾತ್ರದ ಗಂಡು ಚಿರತೆಯನ್ನು ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಫಲವಾಗಿದೆ. ಕಳೆದ ಮೂರು ದಿನಗಳಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಚಿರತೆ ಹಿಡಿಯುವಲ್ಲಿ ಹರಸಾಹಸ ಪಡುತ್ತಿದ್ದರು. ಕೊನೆಗೂ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದಬ್ಬೆಘಟ್ಟ ಭಾಗದಲ್ಲಿ ಹೆಚ್ಚಾಗಿದ್ದ ಚಿರತೆ ಹಾವಳಿಯ ನಿಯಂತ್ರಣಕ್ಕೆ ಮುಂದಾದ ಅರಣ್ಯ ಇಲಾಖೆ ಕಬ್ಬು ಕಟಾವು ಮಾಡುವ ನೌಕರರು ಎಚ್ಚರವಾಗಿ ಪಟಾಕಿ ಸಿಡಿಸಿ ಇಲ್ಲವೇ ಶಬ್ದ ಮಾಡಿ ಕಬ್ಬಿನ ಗದ್ದೆಗಳಲ್ಲಿ ಕಬ್ಬು ಕಡಿಯಲು ಮುಂದಾಗಬೇಕು. ಚಿರತೆ ಮರಿಗಳು ಸೇರಿದಂತೆ ಚಿರತೆಗಳು ಕಂಡುಬಂದರೆ ಅರಣ್ಯ ಇಲಾಖೆಯ ಗಮನಕ್ಕೆ ತರಲು ತಾಲೂಕು ವಲಯ ಅರಣ್ಯಾಧಿಕಾರಿ HS ಗಂಗಾಧರ್ ಮನವಿ ಮಾಡಿದ್ದಾರೆ. ಕಿಕ್ಕೇರಿ ಹೋಬಳಿ ದಬ್ಬೆಘಟ್ಟ ಗ್ರಾಮದಲ್ಲಿ ನರೇಂದ್ರ ಪ್ರಸಾದ್ ಅನ್ನೋರ ಜಮೀನಲ್ಲಿ ಒಂದು ಚಿರತೆ ಸೆರೆ ಹಿಡಿದಿದ್ವಿ. ಅದೇ ಜಾಗದಲ್ಲಿ ಅವ್ರದ ಜಮೀನಲ್ಲೇ ಭಾನುವಾರ ಬೆಳಿಗ್ಗೆ ಒಂದು ಚಿರತೆ ಸಿಕ್ಕಿತ್ತು ನಮಗೆ. ಅಂದರೆ ನಾವು ಬೋನ್ ಇಟ್ಟಿತ್ತು, ಸೊ ಆ ಬೋನಿಗೆ ಭಾನುವಾರ ಸಹ ಒಂದು ಚಿರತೆ ಸಿಕ್ಕಿತ್ತು. ಅದೊಂದು ಎರಡೂವರೆ ವಯಸ್ಸಿನ ಚಿರತೆ. ಸೊ ಅದು ಚಿರತೆ ಬಿದ್ದಮೇಲೆ ಅದು ತಾಯಿ ಮತ್ತು ಇದ ಜೊತೆಗಿರ್ಬೋದು ಅನ್ನೋ ಒಂದು ಕಾರಣದಿಂದ, ಮತ್ತು ಪಬ್ಲಿಕ್ಸ್ ಸಹ ನಮಗೆ ಪುನಃ ಚಿರತೆನ ನೋಡಿದ್ವಿ ಅಂತ ನಮಗೆ ತಿಳಿಸಿದ್ರು. ಸೊ ಆ ಕಾರಣದಿಂದ ನಾವು ಪುನಃ ಚಿರತೆನ ನಮ್ಮ ಮೀಸಲರಣ್ಯಗಳಿಗೆ ಶಿಫ್ಟ್ ಮಾಡಿದ ನಂತರ ವಾಪಸ್ ತೊಗೊಬಂದು ಅದೇ ಜಾಗದಲ್ಲಿ ಪುನಃ ಇಟ್ಟಿತ್ತು ಅವರ ಜಮೀನಲ್ಲಿ, ಅಂದರೆ ನರೇಂದ್ರ ಪ್ರಸಾದ್ ಅವರ ಜಮೀನಲ್ಲಿ. ಪುನಃ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಹೊತ್ತಿಗೆ ನಮಗೆ ಫೋನ್ ಮಾಡಿದ್ರು ಇನ್ನೊಂದು ಚಿರತೆ ಬಿದ್ದಿದೆ ಅಂತ. ಸೊ ಅದನ್ನು ನೋಡಿ ನಾವು ನಮ್ಮ ಅರಣ್ಯ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ತಗೊಬಂದಿದ್ದೀವಿ. ಸರ್, ಎಷ್ಟು ತಿಂಗಳು ಮರಿ ಸರ್? ಇದು ಮರಿ ಅಲ್ಲ, ಇದು ಅಡಾಡ್ತಿದೆ, ದೊಡ್ಡದಿದೆ. 6 ರಿಂದ 7 ವರ್ಷದ ಗಂಡು ಚಿರತೆ ದೊಡ್ಡದಾಗಿದೆ. ಮತ್ತು ನಮಗೆ ಮುಖ್ಯವಾಗಿ ಈಗ ಕಳೆದೊಂದು ವರ್ಷದಿಂದ ನಾವು ನೋಡಿದಾಗೆ ದಬ್ಬೆಘಟ್ಟ ಗ್ರಾಮ ಸುತ್ತಮುತ್ತಲೇ ಸ್ವಲ್ಪ ಜಾಸ್ತಿ ಚಿರತೆ ಹಾವಳಿ ಇದೆ. ಲಾಸ್ಟ್ ಟೈಮ್ ಒಂದು ಮರಿ ಒಂದು ಚಿಕ್ಕಿತ್ತು, ಅದಕ್ಕಿಂತ ಹಿಂದೆ ಕಳೆದ ವರ್ಷ ಒಂದು 2 ಮರಿಗಳು ಸದ ಸಿಕ್ಕಿತ್ತು. ಅದನ್ನು ಹಿಡಿದು ಅಲ್ಲಿಂದ ಅರಣ್ಯಕ್ಕೆ ಬಿಟ್ಟಿದ್ದು. ಮತ್ತು ಕಬ್ಬನ ಗದ್ದೆಯಲ್ಲಿ ಈಗ ಕೆಲಸ ಸ್ಟಾರ್ಟ್ ಆಗಿದೆ, ಕಬ್ಬು ಕಡಿಯುವಂಥ ಕೆಲಸ ಸ್ಟಾರ್ಟ್ ಆಗಿದೆ, ಕಾರ್ಖಾನೆಗಳೆಲ್ಲ ಓಪನ್ ಆಗಿ. ಸೊ ಈಗ ಕಬ್ಬು ಕಡಿಬೇಕಾದ್ರೆ ಸಹಜವಾಗಿ ಸ್ವಲ್ಪ ಕಬ್ಬನ ಗದ್ದೆಯಲ್ಲಿದ್ದಂಥ ಚಿರತೆಗಳು ಓಡಾಟ ಜಾಸ್ತಿ ಇರ್ತದೆ. ಸೊ ನಾವು ಸಾರ್ವಜನಿಕರಲ್ಲಿ ಏನಪ್ಪ ಕೇಳ್ಕೊಳ್ಳೋದಂದರೆ ಕಬ್ಬು ಬೆಳೆಗಾರರಲ್ಲಿ ದಯವಿಟ್ಟು ನೀವು ಕಬ್ಬು ಕಡಿಯೋ ಟೈಮಲ್ಲಿ ಸ್ವಲ್ಪ ಜನಗಳು ಹೊರಗಡೆ ಹೋಗುವಂಥ ಸಮಯದಲ್ಲಿ ಸ್ವಲ್ಪ ಸದ್ದು ಮಾಡಬೇಕು ಜೋರಾಗಿ. ಸಾಧ್ಯವಾದರೂ ಸ್ವಲ್ಪ ಹೊರಗಡೆ ಭಾಗದಲ್ಲಿ ಪಟಾಕಿ ಹೊಡೆಯೋದು ಈ ಥರ ಸ್ವಲ್ಪ ಸೌಂಡ್ ಮಾಡಿ ಹೊರಗಡೆ ಹೋಗೋದು ಒಳ್ಳೆಯದು. ಅದಲ್ಲದೆ ಇನ್ ಕೇಸ್ ಚಿರತೆ ಮರಿಗಳು ಚಿಕ್ಕದು ಚಿಕ್ಕ ಚಿಕ್ಕ ಮರಿಗಳು ಒಂದ್ಸಲ ಕಂಡುಬಿಡ್ತದೆ, ಅಂಥ ಟೈಮಲ್ಲಿ ದಯವಿಟ್ಟು ಯಾರೂ ಕೈಯಲ್ಲಿ ಮುಟ್ಟಬೇಡಿ, ಅರಣ್ಯ ಇಲಾಖೆಗೆ ತಿಳಿಸಿ. ಸಾಧ್ಯವಾದರೆ ಅವತ್ತೊಂದಿನ ಕೆಲಸ ನಿಲ್ಲಿಸಿದ್ರೆ ಒಳ್ಳೇದು. ಅವತ್ತೊಂದಿನ ನಾವು ಬಂದದ್ದು ಏನಾದರೂ ಅವ್ರಿಗೆ ಏನು ಯಾವ ರೀತಿ ಸಹಾಯ ಮಾಡಬೇಕಂತ ನಾವು ಮಾಡ್ತೀವಿ. ಚಿರತೆ ಸೆರೆ ಹಿಡಿದ ಕಾರ್ಯಾಚರಣೆಯಲ್ಲಿ ಸಹಾಯಕ ವಲಯ ಅರಣ್ಯಾಧಿಕಾರಿಗಳಾದ ರಮೇಶ್, ರಾಘವೇಂದ್ರ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸೆರೆ ಸಿಕ್ಕ ಭಾರೀ ಗಾತ್ರದ ಚಿರತೆಯನ್ನು ಕೊಳ್ಳೇಗಾಲದ ಕಾವೇರಿ ವನ್ಯಜೀವಿ ಅಭಯಾರಣ್ಯಕ್ಕೆ ಬಿಡಲಾಯಿತು. ಭಾವನಾ ಟಿವಿಗಾಗಿ ಡಾಕ್ಟರ್ KR ನೀಲಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ.